ಸರ್ಕಾರ 5 ವರ್ಷ ಸುಲಲಿತವಾಗಿ ನಡೀಬೇಕು, ಈ ಬಗ್ಗೆ ಕೈ ನಾಯಕರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಪುಟ್ಟರಾಜು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ಈ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವೂ ಕೂಡ ಸರಿ ಮಾಡಬೇಕು, ಇಲ್ಲದಿದ್ರೆ ಮುಂದಾಗೋದಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆಯನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ನೀಡಿದ್ದಾರೆ ಸಚಿವ ಪುಟ್ಟರಾಜು ಅವರು. ಎಸ್ಸಿ ಸೋಮಶೇಖರ್ ವಿರುದ್ಧ ಕೂಡ ಸಚಿವ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಬೀದಿ ನಿಂತು ಸಿಎಂ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರೋದಿಕ್ಕೆ ಆಗತ್ತಾ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೋಮಶೇಖರ್ ವಿರುದ್ಧ ಏಕವಚನದಲ್ಲೇ ಸಚಿವ ಪುಟ್ಟರಾಜು ವಾಗ್ದಾಳಿಯನ್ನ ಕೂಡ ನಡೆಸಿದ್ದು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇಲ್ಲದಿದ್ರೆ ಮುಂದಾಗುವಂತಹ ಅನಾಹುತಕ್ಕೆ ಕಾಂಗ್ರೆಸ್ಸೇ ಕಾರಣ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇವೆಲ್ಲ ಬೇಡ, ಬೇರೆ ಮಾತುಗಳು ಬೇಕಾಗಿಲ್ಲ. ಈ ಸರ್ಕಾರ 5 ವರ್ಷ ಸುಲಲಿತವಾಗಿ ನಡಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸ್ಪಷ್ಟವಾಗಿ ರಾಜ್ಯದ ನಾಯಕರುಗಳಿಗೆ, ಶಾಸಕರಿಗೆ ಸೂಚನೆ ಕೊಡಬೇಕು. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರೇ, ಅವರ ನೇತೃತ್ವದಲ್ಲಿ ಸರ್ವೋತ್ತಮಕವಾದಂಥ ಅಭಿವೃದ್ಧಿ ಕಡೆ ಮಾಡಲಿಕ್ಕೆ ಸಹಕಾರ ಕೊಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸೂಚನೆ ಕೊಟ್ಟು ಕೆಲಸ ಮಾಡಿಸ್ಬೇಕು ಅಷ್ಟೇ ಇರ್ತಕ್ಕಂಥದ್ದು. ಭಿನ್ನಾಭಿಪ್ರಾಯ ಇದ್ರೆ ಅವ್ರ ಪಾಟಲಿ ತೀರ್ಮಾನ ಮಾಡ್ಕೊಳ್ಳಿ. ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಜವಾಬ್ದಾರಿ ನಿರ್ವಹಿಸುವಾಗ ನಮಗೆ ಒಬ್ಬ ಮುಖ್ಯಮಂತ್ರಿ ಸೈನ್ ಹಾಕಿ BDA ಚೇರ್ಮನ್ ಆಗಿರುವಂಥವ್ನು ಬೀದಿಲಿ ನಿಂತು ಮಾತಾಡಿದ್ರೆ ಸುಮ್ಮನೆ ಸಹಿಸ್ಕೊಳಕ್ಕಾಗತ್ತೇನ್ರಿ? ಅದನ್ನು ಸರಿಪಡಿಸಿ ಅಂತ ಹೇಳ್ತಿರ್ತಕ್ಕಂಥದ್ದು ನಾವು, ಬೇರೆ ಏನು ಹೇಳ್ತಾ ಇಲ್ಲ.